ಹಾಯ್ 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 ಹೇ ಮ್ಯಾನ್, ಏನ್ ಮಾಡ್ತಾ ಇದ್ಯಾ? ಕಾಣಿಸ್ತಾ ಇಲ್ವಾ? ಆರಿಸ್ತಾ ಇದೀನಿ. ಆರಿಸ್ಬಿಟ್ಟು ನನ್ಗೊಂದು ಸಿಪ್ ಕೊಡು. ಮಗಯ್ಯೋ, ನಾನೇ ಬಿಟ್ಟು ಕುಡಿತಾ ಇದ್ದೀನಿ, ಈ ಮುಂದೆ ಬೇರೆ ಬಂದ್ಬಿಟ್ಟ. ಲೇ ಜಾಸ್ತಿ ಬಗ್ ನೋಡ್ಬೇಡ, ಒಳಗ್ ಬಿದ್ದು ಸತ್ತೋಗ್ಬಿಟ್ಯಾ. ಏ ಕಾಂತಿ ಪಿಂಜಿ ಓನರ್, ಒಂದ್ ಪ್ಯಾಕೆಟ್ ಸಿಗರೇಟ್ ಪ್ಲೀಸ್. ಸಿಗರೇಟಾ? ಮೊದಲು ಹಳೆ ಬಾಕಿ ಕೊಡು. ಹಳೆ ಬಾಕಿ 89 ರೂಪಾಯಿ 50 ಪೈಸಾ ಕೊಟ್ರೇನೆ ಮತ್ತೆ ಸಾಲ ಕೊಡೋದು. ಏನೋ ಬಾಕಿ ಕೊಡು ಒಂದೇ. ಇವ್ರ ಇನ್ಸಲ್ಟ್ ಇಮ್ಮಿಯೇ? ಇನ್ಸಲ್ಟ್ ಇಲ್ಲ, ಕನ್ಸಲ್ಟ್ ಇಲ್ಲ. ಮೊದ್ಲು ಹಳೆ ಬಾಕಿ ಬಿಸಾಕು. ನನ್ನ ಹತ್ರ ನೀ ದುಡ್ಡು ಕೇಳ್ತೀಯ? ಏನ ಬಾಕಿ ಕೇಳಿದ್ರೆ ಆಕ್ಷನ್ ಮಾಡ್ತಾ ಇದೀಯಾ? ಆಕ್ಷನ್? ₹500 ನೋಡೇ ಇಲ್ಲಲ್ಲ. ತಗೋ, ನಿನ್ ಲೆಕ್ಕ ಚುಟ್ಟ ಮಾಡ್ಕೊ, ಮಿಕ್ಕಿದ್ ನೀನೇ ಇಟ್ಕೊ. ಅಣ್ಣ ಏನ್ ಕೇಳಿದ್ರೆ ಎಲ್ಲ ಕೊಡೋ. ₹500 ನಿನ್ನ ಹತ್ರ ಯಾಕೆ ಬಂತು? ನಾನೀಗ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಈ ಬ್ಯಾಗು? ಅದು ಒಬ್ಬ ಮೆಡಿಕಲ್ ರಪ್ಪ ಇದನ್ನ ನೋಡ್ಕೊ ಅಂತ ಬಾತ್ರೂಮ್ ಗೆ ಅನ್ಲೋಡಿಂಗ್ ಹೋಗಿದ್ದ. ಈಚೆ ಬಂದ್ ನೋಡ್ತಾನೆ, ಬ್ಯಾಗೆ ಕಾಣ್ತಾ ಇಲ್ಲ. ಏನಾಯ್ತು? ನಾನು ಚೂಟು ಪತ್ರ ಮಾಡ್ಕೊಂಡ್ ಬಂದ್ಬಿಟ್ನಲ್ಲ. ಚೂಟು ಪತ್ರ ಅಂದ್ರೆ ಅಭ್ಯಾಸ ಮಾಡ್ಬಿಟ್ಟೆ. ಬರ ಬಂದವರೇ, ಬನ್ನಿ ಬನ್ನಿ ಬನ್ನಿ, ನಿಮಗೆಲ್ಲರಿಗೂ ಇಂದಿನಿಂದ ಫ್ರೀ ಟ್ರೀಟ್ಮೆಂಟ್. ಯಾಕಪ್ಪ, ಏನಪ್ಪ ಆಗ್ಬೇಕಾಗಿತ್ತು? ನೀವ್ ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ಸರ್. ನೀವು ನಮ್ಮ ಮನೆ ದೇವರಿದ್ದಾಗೆ ಸರ್. ಅದಕ್ಕೋಸ್ಕರ ಹಾಲಿನ ಅಭಿಷೇಕ ಮಾಡಕ್ ಬಂದೇನಪ್ಪ? ಇಲ್ಲ ಸರ್, ನನ್ಗೆ ಔಷಧಿ ಬೇಕಾಗಿತ್ತು ಸರ್. ಮೆಡಿಕಲ್ ಶಾಪಿಗೆ ಹೋಗು, ಅವ್ರು ದುಡ್ಡು ಕೇಳ್ತಾರೆ ಸರ್. ಡಾಕ್ಟರ್ ಹತ್ರ ಹೋಗು, ಅವ್ರು ಫೀಸ್ ಕೇಳ್ತಾರೆ ಸರ್. ಅವನು ನನ್ನ ಪೇಷಂಟ್. ಕೈಗೆ ತೋರ್ಸ್ ಮಾತಾಡ್ರೆ ನಿನ್ನನ್ನು ₹500 ಕೊಟ್ಟಿದ್ದೀನಿ. ಬೇಕಾದ್ರೆ ಕಾಲ ತೋರ್ಸು. ಡರ್ಟಿ ಪೀಪಲ್, ವಾಟ ಕಿಚ್ಚು ವಾಟ ಕಿಚ್ಚು. ನೀನ್ ಒಂದ್ ಕೆಲಸ ಮಾಡಪ್ಪ, 6 ಗಂಟೆ ಮೇಲೆ ಪಾರ್ಕ್ ಬಂದ್ಬಿಡು, ನಿನ್ನ ಬಾಡಿನ ಟೋಟಲ್ ಚೆಕ್ ಮಾಡಿ ಔಷಧಿ ಕೊಟ್ಟು ಬಿಡ್ತೀನಿ. ಸಾರಿ ಸರ್, ನನಗ್ ಪಾರ್ಕಿಗೆ ಬರಕ್ಕಾಗಲ್ಲ ಸರ್. ಯಾಕಪ್ಪ? ನನಗೆ 5 ಗಂಟೆ ಮೇಲೆ 2 ಕಣ್ಣು ಕಾಣಲ್ಲ ಸರ್. ಅಯ್ಯಯ್ಯೋ, ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಸಾರಿ. ಬಾಪಾ ಕೂತ್ಕೊಳ್ಳಪ್ಪ, ಇಲ್ಲೇ ಟ್ರೀಟ್ ಮಾಡ್ತೀನಿ. ಸಾರಿ ಸರ್, ನನಗೆ ಕೂತ್ಕೊಳ್ಳಕ್ ಆಗಲ್ಲ. ಯಾಕಪ್ಪ? ನನಗೆ ಫೈಲ್ಸ್ ಇದೆ ಸರ್. ಚೀತು, ಹೋಗ್ಲಿ ಬಿಡಪ್ಪ, ಕೈಯಾದ್ರೂ ಕೊಡಪ್ಪ, ನಾಡಿ ನೋಡಿ ಹೇಳ್ಬಿಡ್ತೀನಿ. ಸಾರಿ ಸರ್, ನನಗೆ ಕೈ ಕೊಡಕ್ ಆಗಲ್ಲ, ನೀವೇ ಕೈ ಹಿಡ್ ನೋಡ್ಬೇಕು ಸರ್. ಯಾಕಪ್ಪ? 2 ತಿಂಗಳಿಂದೆ ನನ್ನ ಕೈ ಲಕ್ವಾ ಹೊಡೆದು 2 ಕೈ ಬಿದ್ದೋಗ್ಬಿಟ್ಟಿದೆ ಸರ್. ಅಯ್ಯೋ, ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಒಂದರ್ಧ ಟೀ ಕುಡಿತೀರಾ? ಸಾರಿ ಸರ್, ಟೀ ಕಾಫಿ ಕುಡಿಯಲ್ಲ ಸರ್. ಯಾಕಪ್ಪ, ಅಭ್ಯಾಸ ಇಲ್ವಾ? ಅಲ್ಲ ಸರ್, ನನ್ ಸಕ್ಕರೆ ಕಾಯಿಲೆ ಇದೆ. ಶುಗರ್? ಯಾವಾಗಿಂದ? ಬಿಪಿ ಬಂದಾಗಿಂದ ಸರ್. ಟಿವಿ ಜೊತೆ ಅದು ಅಂಟ್ಕೊಂಡ್ ಬಂದ್ಬಿಡ್ತು ಸರ್. ಯಾಕೋ ಈ ಜಾಗ ಸರಿ ಇಲ್ಲ. ಬಾಪ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. ಸರಿ ಸರ್, ನನಗೆ ಜಾಸ್ತಿ ನಡೆಯಕ್ ಆಗಲ್ಲ ಸರ್. ಯಾಕಪ್ಪ? ನನಗೆ ಕಾಲಲ್ಲಿ ಆಣಿ. ಕಾಲಲ್ಲಿ ಆಣಿನ? ಅಯ್ಯೋ ದೇವ್ರೆ, ಒಂದೇ ಒಂದು ಬಾಡಿಲಿ 1 ಕೋಟಿ ರೋಗಣ. ಸರ್, ನೀವೇನ್ ಹೇಳ್ತಾ ಇದ್ರ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ಕಿವಿಲಿ ಹೇಳಿ ಸರ್. ಯಾಕೋ ಕಾಮಾಲೆ ಬಂದಾಗಿಂದ ಈ ಕಿವಿ ಕೇಳಿಸ್ತಲ್ಲ ಸರ್. ಅಯ್ಯೋ, ಐ ರಿಯಲಿ ಪಿಟಿ ಯು. ನಿನ್ ಹೆಸರೇನಪ್ಪ? ಆರೋಗ್ಯ ದಾಸ್. ಅಯ್ಯೋ ಪಾಪಿ. ಸರ್, ನಾನ್ ನಿನ್ಗೆ ಹೇಳಿಲ್ಲಪ್ಪ, ಆ ದೇವ್ರಿಗೆ ಆರೋಗ್ಯ ದಾಸ್ ಅಂತ ಹೆಸರು ಕೊಟ್ಬಿಟ್ಟು ಆರೋಗ್ಯನೇ ಕಿತ್ಕೊಂಡ್ಬಿಟ್ಟಿದಾನಲ್ಲ. ಹೋಗ್ಲಿ ಬಿಡು, ಈಗ ನನ್ನಿಂದೇನಾಗ್ಬೇಕು ಸರ್? ನನ್ನೆಲ್ಲಾ ಕಾಯಿಲೆ ವಾಸಿಯಾಗುವಂತ ಒಂದೇ ಒಂದು ಔಷಧಿ ಬೇಕಾಗಿತ್ತು ಸರ್. ಅವ್ನು ನನ್ ಪೇಷಂಟ್, ನಾನು ವಿಚಾರಿಸ್ಕೋತೀನಿ. ಏನೋ ನಿನಗೆ ಸಾಯಂಕಾಲ 5 ಗಂಟೆ ಮೇಲೆ ಕಣ್ಣು ಕಾಣಲ್ಲ, ಒಂದು ಲೌಡ್ ಸ್ಪೀಕರ್, 2 ಕೈ ಬಿದ್ದಾಗಿದೆ, ಲಂಗ್ಸ್ ಟಿವಿ ಬಂದು ಸುಟ್ಟಾಗಿದೆ, ಕೂತ್ಕೊಳ್ಳೋ ಸೀಟು ಸಾಲದು ಅಂತ ಕಾಲಲ್ಲಿ ಆಗಿದೆ, ಇಷ್ಟೆಲ್ಲ ರೋಗ ಹೋಗೋದಕ್ಕೆ ನಿನಗೆ ಒಂದೇ ಒಂದು ಔಷಧಿ ಬೇಕಾ? ಕೊಡ್ತೀನೋ? ಲೇ ಕೊಡ್ತೀನಿ, ಲೇ ರೆಡಿ ತಗೋ, ಒಂದೇ ಒಂದು ಔಷಧಿ. ಹೇಗೆ? ದಿವಸಕ್ಕೆ 3 ಸರಿನಾ ಸರ್? ಇಲ್ಲ, ಒಂದೇ ಸಲಿ ಕುಡಿಬೇಕು. ಒಂದೇ ಸರಿನಾ? ಥ್ಯಾಂಕ್ಸ್. ಇದನ್ನ ಕುಡಿದ ನೆಕ್ಸ್ಟ್ ನಿಮಿಷಕ್ಕೆ ನೀನ್ ಇರೋದಿಲ್ಲಪ್ಪ. ವೈ? ಬಿಕಾಸ್ ದಿಸ್ ಈಸ್ ಇಲಿ ಪಾಷಾಣ. ಇಲಿ ಪಾಷಾಣನ? ಅಯ್ಯ, ನನ್ನ ಮಗನಲ್ಲೇ ಬದುಕಿ ಉಳಿಯೋರ್ಗ್ ಮಾತ್ರ ಔಷಧಿ ಕೊಡ್ಬೇಕು. 20 ನಿಮಿಷದಲ್ಲಿ ಸಾಯೋ, ನಿನಗೆ ಯಾಕೋ ಔಷಧಿ. ಇದನ್ನ ಹಿಡ್ಕೋ, ತಗೊಳೋ, 10 ರೂಪಾಯಿ ಇದೆ, ಬಾಯಲ್ಲಿ ಹಾಕೋ. ಸ್ಟ್ರೈಟ್ ಆಗಿ ಹರಿಶ್ಚಂದ್ರ ಘಾಟ್ ಹೋಗಿ ನೀನೇ ಮಲ್ಕೊಂಬಿಡು. ಬ್ಯಾಂಕ್ ಸೆಟ್ ಖರ್ಚು, ಕಾರ್ಪೊರೇಷನ್ ಖರ್ಚಾದ್ರೂ ಉಳಿಯುತ್ತೆ. ಇಲ್ಲೇ ಹೋಗ್ಬಿಟ್ನ ಅಸ್ವಾಯಿ ಡಮರ್ ಬಾಡಿ ಸುತ್ತು ಹರಿಶ್ಚಂದ್ರ ಘಾಟ್.